ಬೈ ಎಲೆಕ್ಷನ್ ಫಲಿತಾಂಶದಿಂದ ಕೇಸರಿ ಪಡೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಜೆಡಿಎಸ್ನಲ್ಲಿ ಆತ್ಮಾವಲೋಕನಕ್ಕೆ ಈ ಫಲಿತಾಂಶ ಸಾಕ್ಷಿಯಾಗ್ತಾ ಇದೆ. ಬೆಳಗಾವಿ ಅಧಿವೇಶನದ ಮೇಲೂ ಕೂಡ ಈ ರಿಸಲ್ಟ್ನ ಎಫೆಕ್ಟ್ ಬೀಳುತ್ತೆ ಸಹಜವಾಗಿ. ಅಧಿವೇಶನದಲ್ಲಿ ದೋಸ್ತಿ ನಾಯಕರಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ, ಯಾಕಂದ್ರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಆಡಳಿತ ಪಕ್ಷ ಈ ರಿಸಲ್ಟ್ ಅನ್ನ ಮುಂದಿಟ್ಕೊಂಡು ವಿಪಕ್ಷಗಳಿಗೆ ಉತ್ತರಿಸುತ್ತೆ. ಮೂಡಾ ಹಗರಣ, ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪ ಮಾಡೋದಕ್ಕೆ ದೋಸ್ತಿ ರೆಡಿಯಾಗಿತ್ತು, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರೆಡಿಯಾಗಿದ್ರು ಅಧಿವೇಶನದಲ್ಲಿ ಪ್ರಶ್ನೆಗಳನ್ನ ಮುಂದಿಡೋದಕ್ಕೆ. ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಸಿದ್ಧತೆ ನಡೆಸಿದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಫಲಿತಾಂಶವನ್ನ ಮುಂದಿಟ್ಟು ತಿರುಗೇಟನ್ನು ಕೊಡುತ್ತೆ ಕಾಂಗ್ರೆಸ್ ಸಹಜವಾಗಿ. ಹಗರಣಗಳ ಪ್ರಸ್ತಾಪದ ಮಧ್ಯೆ ಈ ಫಲಿತಾಂಶ ಕಾಂಗ್ರೆಸ್ಗೆ ಅಸ್ತ್ರವಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದರಮನೆ ಲೈವ್ ನಲ್ಲಿದ್ದಾರೆ. ಆನಂದ್, ಅಧಿವೇಶನಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿಯಾಗೋ ರೀತಿಯಲ್ಲಿ ರೆಡಿಯಾಗಿತ್ತು ಮೈತ್ರಿ ಪಡೆ, ಆದ್ರೆ ಅಧಿವೇಶನಕ್ಕೆ ಹೋಗೋದಕ್ಕಿಂತ ಮೊದಲೇನೆ ಅಲ್ಲಿ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಆನ್ಲೈನ್ ಆನ್ಸರ್ ಈಗಾಗಲೇ ಸಿಕ್ಕಿದೆ ಅಂತ ಅನ್ಸುತ್ತೆ ಈ ಬೈ ಎಲೆಕ್ಷನ್ ರಿಸಲ್ಟ್. ಅರುಣ್, ಸಹಜವಾಗಿಯೇ ಉಪಚುನಾವಣೆಯ ಫಲಿತಾಂಶ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ. ಹಾಗಾಗಿ ಕಳೆದ ಕೆಲವು ತಿಂಗಳಿಂದ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂಥ ಆರೋಪಗಳು, ಭ್ರಷ್ಟಾಚಾರದ ಪ್ರಕರಣಗಳು, ಅಕ್ರಮಗಳ ಬಗ್ಗೆ ಪ್ರಸ್ತಾಪ ಆದಾಗೆಲ್ಲವೂ ಕೂಡ ಸಹಜವಾಗಿ ಈ ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುವಂಥ ವಾತಾವರಣ ರೆಡಿಯಾಗಿತ್ತು. ಆದರೆ ಈಗ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಮತ್ತು ನನ್ನ ಸರ್ಕಾರದ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳು ಮತ್ತು ನಮ್ಮ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರಗಳಿಗೆ ತಕ್ಕ ಪಾಠ ಇದು ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಈ ಸರ್ಕಾರದ ಪರವಾಗಿ ಜನಾಶೀರ್ವಾದ ಸಿಕ್ಕಿದೆ ಅಂತಕ್ಕಂಥ ರೀತಿಯಲ್ಲಿ ಇಡೀ ಚುನಾವಣಾ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಚುನಾವಣಾ ಫಲಿತಾಂಶ ಬೆಳಗಾವಿ ಅಧಿವೇಶನದ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಸಹಜವಾಗಿ ಸರ್ಕಾರದ ಕಾರ್ಯವೈಖರಿಯನ್ನು ಟೀಕಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಅಧಿವೇಶನ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ಲಾನನ್ನು ಮೈತ್ರಿ ಪಕ್ಷದ ನಾಯಕರು ಮಾಡಿದರು, ಜಂಟಿಯಾಗಿ ಹೋರಾಟ ಮಾಡತಕ್ಕಂಥ ಮಾತನ್ನು ಕೂಡ ಆಡಿದರು. ಆದರೆ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆಂತಂದರೆ ಬಿವೈ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅದೇ ಪಕ್ಷದಲ್ಲಿರ್ತಕ್ಕಂಥ ಯತ್ನಾಳವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಸೋಲಿಗೆ ವಿಜೇಂದ್ರ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾವು ಚುನಾವಣೆಯಲ್ಲಿ ಗೆದ್ದೇ ಬಿಟ್ವಿ, ನಮ್ಮ ಮಾರ್ಜಿನ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಜಮೀರ್ ಅವರ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ನಾವೀಗಾಗಲೇ ಗೆದ್ದು ಬಿಟ್ಟಿದ್ದೇವೆ, ಈ ಗೆಲುವಾಗಿದೆ, ಈಗ ನಮ್ಮ ಮಾರ್ಜಿನ್ ಮಾತ್ರ ಜಾಸ್ತಿ ಆಗ್ತದೆ ಈ ಇಂಥ ಹೇಳಿಕೆಗಳಿಂದ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಅದಕ್ಕೆ ತಿರುಗೇಟು ಕೊಡುವ ರೀತಿಯಲ್ಲಿ ಫಲಿತಾಂಶಗಳು ಬಂದಿದೆ. ಅಂದರೆ ಇಡೀ ಚುನಾವಣೆಯ ಒಂದು ಪರಿಸ್ಥಿತಿಗಳನ್ನು ವಿಶ್ಲೇಷಣೆ ಮಾಡುವಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ಪ್ರಮುಖ ನಾಯಕರು ವಿಫಲರಾಗಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಪಕ್ಷದ ಒಳಗಡೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಾಗಿರುವ ಚರ್ಚೆ ಮುಂದುವರೆದಿರುವಾಗ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಕೌಂಟರ್ ಕೊಡಲಿಕ್ಕೆ ಈ ಫಲಿತಾಂಶವನ್ನು ಬಳಕೆ ಮಾಡಿಕೊಳ್ಳುತ್ತೆ. ನನ್ನ ಸರ್ಕಾರದ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಮತ್ತು ನನ್ನ ವಿರುದ್ಧ ಮಾಡಿರ್ತ ಷಡ್ಯಂತ್ರಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ, ನೀವು ಮಾಡ್ತಾ ಇರತಕ್ಕಂಥ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಲಿಕ್ಕೆ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಈ ಒಂದು ಚುನಾವಣಾ ಫಲಿತಾಂಶವನ್ನು ಬಳಕೆ ಮಾಡಿಕೊಳ್ತಾರೆ. ಆಗ ಸಹಜವಾಗಿಯೇ ಒಂದು ಹೋರಾಟದ ಫೋರ್ಸ್ ಕೂಡ ಕಳೆದುಕೊಳ್ಳುವಂತಕ್ಕ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಯಾವುದೇ ಮಾತನ್ನು ಆಡಿದರೂ ಕೂಡ ಜನ ನಮಗೆ ಬೆಂಬಲಕ್ಕಿದ್ದಾರೆ, ಜನ ನಮಗೆ ಬೆಂಬಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನು ಒಂದು ಅಜೆಂಡಾವಾಗಿ ಫಿಕ್ಸ್ ಮಾಡುವ ರೀತಿಯಲ್ಲಿ, ಅಜೆಂಡಾ ರೀತಿಯಲ್ಲಿ ಹೇಳುವ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಇಡೀ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೆ. ಆದರೆ ಏನು ಪ್ರತಿಪಕ್ಷಗಳು ಏನು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದು, ಆ ಒಂದು ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಇಡೀ ಚುನಾವಣೆಯಲ್ಲಿ ಮೂರು ಸ್ಥಾನವನ್ನು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ಮೈತ್ರಿ ನಾಯಕರು ಹೊರಟಿದ್ರು. ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲಿತಾಂಶಗಳು ಬಂದ ಕಾರಣಕ್ಕಾಗಿ ಈ ಚುನಾವಣಾ ಫಲಿತಾಂಶದಲ್ಲಿ ಸರ್ಕಾರದ ಪರವಾಗಿರ್ತಕ್ಕಂಥದ್ದು ನೀವು ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಒಕ್ಪಿ ವಿಚಾರದಂಥ ಸಂದರ್ಭಗಳಲ್ಲಿ ಮಾಡಿರ್ತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನು ಸಹಜವಾಗಿ ಜನರ ಮುಂದೆ BJP ನಾಯಕರ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ, ಅವರ ವಿರುದ್ಧ ಒಂದು ಅಜೆಂಡಾ ಸೆಟ್ ಮಾಡಲಿಕ್ಕೆ ಈ ಫಲಿತಾಂಶ ಸಹಜವಾಗಿ ಅನುಕೂಲಕರ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಯಾವುದೇ ರೀತಿಯ ಹೋರಾಟಗಳಾದರೂ ಕೂಡ ಪಕ್ಷದ ಒಳಗಡೆಯೂ ಬೆಂಬಲ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ, ಮತ್ತು ಸಹಜವಾಗಿ ಅಧಿವೇಶನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಶೈನ್ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ವಿಶ್ಲೇಷಣೆ ಈಗ ಬರ್ತಾ ಇರುವಂಥದ್ದು. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.